ಶೋಧನೆ ಜಯಿಸೋಣ, ವೇದನೆ ಅಳಿಸೋಣ. ಶೋಧನೆ ಜಯಿಸೋಣ, ವೇದನೆ ಅಳಿಸೋಣ. ಪ್ರಿಯರೇ, ಪ್ರಸ್ತುತ ಸಮಾಜವನ್ನು ನಾವು ಗಮನವಿರಿಸಿ ನೋಡುವಾಗ ನಮಗೆ ಕಂಡುಬರುವ ಪ್ರಮುಖವಾದ ಅಂಶವೇನೆಂದರೆ, ಮಾನವನು ಒತ್ತಡದ ಜೀವನವನ್ನು ಬಾಳುತ್ತಿರುವಾಗ ಆತನಿಗೆ ಅನೇಕ ಶೋಧನೆಗಳು ಎದುರಾಗುತ್ತಿರುವುದು. ಈ ಸಮಾಜದಲ್ಲಿ ತಾನು ಕೈಗೊಳ್ಳುತ್ತಿರುವ ನಿರ್ಧಾರಗಳು ಸಹ ಆತನ ಶೋಧನೆಗಳಿಂದ ಕೂಡಿವೆ ಎಂದರೆ ತಪ್ಪಾಗಲಾರದು. ಏತಕ್ಕಾಗಿ ಶೋಧನೆ ಎಂಬುದನ್ನು ನಾನು ಕುರಿತು ಹೇಳುತ್ತಿದ್ದೇನೆ ಎಂದರೆ, ಇಂದಿನ ಸಮಾಜವು ಶೋಧನೆಯಿಂದ ಕೂಡಿದ ಸಮಾಜವಾಗಿ ಮಾರ್ಪಡುತ್ತಿರುವುದಕ್ಕೆ ಮಾನವ ಪ್ರಮುಖ ಕಾರಣವಾಗುತ್ತಿದ್ದಾನೆ. ಏತಕ್ಕೆ ಮಾನವ ಕಾರಣವಾಗುತ್ತಿದ್ದಾನೆ ಎಂಬುದನ್ನು ಅರ್ಥೈಸಿಕೊಳ್ಳಲು ನಾವು ಮಾನವನ ಅಂತರಂಗವನ್ನು ಒಮ್ಮೆ ಇಣುಕಿ ನೋಡುವಾಗ ನಮಗೆ ಅಲ್ಲಿ ಕಂಡುಬರುವುದು ಆತನು ಶೋಧನೆಯ ಬದುಕಿಗೆ ಆಲಂಗಿಸಿಕೊಂಡಿರುವುದು. ಈ ಶೋಧನೆಯ ಬದುಕನ್ನು ಅಪ್ಪಿಕೊಳ್ಳುವುದರ ಮೂಲಕ ಶೋಧನೆಯಿಂದ ಹೊರಬಂದು ಕ್ರೈಸ್ತೀಯ ಮೌಲ್ಯದ ಬದುಕನ್ನು ಕಟ್ಟಿಕೊಳ್ಳಲು ತಾನು ಕೂಡ ಅರ್ಹನಾಗಬಹುದು ಎಂಬುದನ್ನು ಮರೆತು ಬಾಳುತ್ತಾ ಶೋಧನೆಗಳ ಜೊತೆಯಲ್ಲೇ ತಾನು ಸಾಗುತ್ತಿರುವುದು ಪ್ರಸ್ತುತ ಸಮಾಜದ ದುಸ್ಥಿತಿಗೆ ಹಿಡಿದ ಕೈಗನ್ನಡಿಯಾಗಿದೆ. ಪ್ರಿಯರೇ, ಹೀಗಿರುವಲ್ಲಿ ಒಂದೆಡೆ ಶೋಧನೆಗಳನ್ನು ಎಷ್ಟೋ ಮಂದಿ ಜಯಿಸಿ ಜೀವಿಸುತ್ತಿದ್ದಾರೆ, ಇನ್ನೂ ಹಲವೆಡೆ ಎಷ್ಟೋ ಮಂದಿ ಶೋಧನೆಯೊಂದಿಗೆ ಬಾಳುತ್ತಿದ್ದಾರೆ. ಆದರೆ ಮಾನವರಾದ ನಮಗೆ ಇಚ್ಛಾಶಕ್ತಿ ಇದ್ದು, ಈ ಇಚ್ಛಾಶಕ್ತಿಯ ಮೂಲಕ ನಾವು ಕೂಡ ಶೋಧನೆಯನ್ನು ಜಯಿಸಿ ಜೀವಿಸಬಹುದು ಎಂಬುದನ್ನು ಇಂದಿನ ದೈವಾರಾಧನಾ ವಿಧಿಯ ಮೂಲಕ ಎಲ್ಲ ವಾಚನಗಳು ನಮಗೆ ಶೋಧನೆಯನ್ನು ಜಯಿಸಿ ಬಾಳಬೇಕೆಂಬ ಕರೆಯನ್ನು ನೀಡುತ್ತಾ, ಶೋಧನೆಯನ್ನು ಜಯಿಸಿ ಕ್ರಿಸ್ತನಿಗೋಸ್ಕರ ನಾವೆಲ್ಲರೂ ಬಾಳಬೇಕು ಎಂಬುದಾಗಿ ಇಂದಿನ ವಾಚನಗಳು ನಮಗೆ ಕರೆಯನ್ನು ನೀಡುತ್ತಿವೆ. ಪ್ರಿಯರೇ, ಪ್ರಿಯರೇ, ಯಾವ ರೀತಿ ಶೋಧನೆಯಿಂದ ನಾವು ಹೊರಬರಲು ಪ್ರಯತ್ನಿಸಬೇಕು ಎಂಬುದನ್ನು ಇಂದಿನ ಮೊದಲನೇ ವಾಚನದಲ್ಲಿ ನಾವು ನೋಡುವಾಗ, ಆದಿಕಾಂಡದಲ್ಲಿ ಎಂದು ಆದಾಮ್ ಮತ್ತು ಅವಳು ದೇವರಾಗಲು ಪ್ರಯತ್ನಿಸಿದರೋ ಅಲ್ಲಿಂದ ಶೋಧನೆ ಎಂಬುದು ಅವರ ಹತ್ತಿರ ಸುಳಿಯಿತು. ಅವರ ಹತ್ತಿರ ಶೋಧನೆ ಸುಳಿದಾಗ ಅವರು ದೇವರಾಗಲು ಪ್ರಯತ್ನಿಸಿ ದೇವರ ಸಂಪರ್ಕವನ್ನೇ ಅಲ್ಲಿಂದ ಕಳೆದುಕೊಂಡು ಬಿಟ್ಟರು. ಹೀಗೆ ಶೋಧನೆಯಲ್ಲಿ ಒಂದಾದ ಈ ದಂಪತಿಗಳು ಕಡೆಯದಾಗಿ ದೇವರ ಶಾಪಕ್ಕೆ ಗುರಿಯಾಗಿ ಶೋಧನೆಯ ಮೂಲಕವೇ ತಮ್ಮ ಜೀವನವನ್ನು ದೇವರಿಂದ ಬೇರ್ಪಡಿಸಿಕೊಂಡರು. ಆದ್ದರಿಂದ ಈ ಶೋಧನೆಯನ್ನು ಜಯಿಸಿ ಬಾಳಿದಾಗ ಮಾತ್ರ ನಾವು ದೇವರೊಂದಿಗೆ ಒಂದಾಗಲು ಸಾಧ್ಯ ಎಂಬುದನ್ನು ಇಂದಿನ ಎರಡನೇ ವಾಚನದಲ್ಲಿ ನಮಗೆ ಸಂತ ಪೌಲರು ತಿಳಿಸಿಕೊಡುತ್ತಿದ್ದಾರೆ. ಏನಂತ ಹೇಳಿದರೆ, ಮೊದಲನೇ ಆದಾಮ ದೇವರ ವಿರುದ್ಧ ಪಾಪ ಮಾಡಿ ದೇವರಿಂದ ದೂರವಾದ. ಅದೇ ಎರಡನೇ ಆದಾಮ ಯೇಸುವು ದೇವರೊಂದಿಗಿನ ಸತ್ಸಂಬಂಧವನ್ನು ನಮಗೆ ತೋರಿಸಿಕೊಡೋದರ ಮೂಲಕ ಹೇಗೆ ದೇವರಲ್ಲಿ ನಾವೆಲ್ಲರೂ ಸಹವರ್ತಿಗಳಾಗಿ ಬಾಳಬೇಕೆಂಬುದನ್ನು ಶೋಧನೆಯನ್ನು ಜಯಿಸಿದ್ರ ಮೂಲಕ ಇವರು ನೂತನ ಆದಾಮನಾಗಿ ತೋರಿಸಿಕೊಟ್ಟರು. ಪ್ರಿಯರೇ, ಹೌದು ಪ್ರೀತಿಯ ಸಹೋದರ ಸಹೋದರಿಯರೇ, ಶೋಧನೆ ಎಂಬುದು ಮಾನವನ ಅವಿಭಾಜ್ಯ ಜೀವನದ ಒಂದು ಅಂಗವಾಗಿ ಬಿಟ್ಟಿದೆ. ನಾವು ಏನೇ ಮಾಡುವುದಕ್ಕೆ ಹೋದರೂ ಸಹ ಅಲ್ಲಿ ಶೋಧನೆ ಖಂಡಿತ. ಇಂದಿನ ಶುಭ ಸಂದೇಶವನ್ನು ಒಮ್ಮೆ ನಾವು ನೋಡಿದಾಗ, ನಮಗೆ ಮಾನವ ರೂಪದಲ್ಲಿದ್ದ ಯೇಸುವು ಕೂಡ ಶೋಧನೆಗೆ ಒಳಗಾದರು ಎಂಬ ಸಂಗತಿ ನಮಗೆ ಕಂಡುಬರುತ್ತದೆ. ಈ ಸಂಗತಿಯಲ್ಲಿ ನಾವು ಪ್ರಮುಖವಾಗಿ ಗಮನಿಸಬೇಕಾದ ಅಂಶವೇನೆಂದರೆ, ಮಾನವ ಸ್ವರೂಪಿಯಾದ ಯೇಸುವು ಕೂಡ ಮಾನವರಂತೆ ಯಾವ ರೀತಿ ಶೋಧನೆಯನ್ನು ಎದುರಿಸಿ ಬಾಳಲು ಶಕ್ತರಾಗಬಹುದು ಎಂಬುದನ್ನು ತಮ್ಮ ಈ 40 ದಿನಗಳ ಉಪವಾಸ ಮತ್ತು ಸೈತಾನನಿಂದ ಹೇಗೆ ಮುಕ್ತಿ ಹೊಂದಿ ಬಾಳಬಹುದು ಹಾಗೂ ಶೋಧನೆಯನ್ನು ಹೇಗೆ ಜಯಿಸಿ ಬಾಳಬಹುದು ಎಂಬುದನ್ನು ತೋರಿಸಿಕೊಟ್ಟರು. ಅಂತೆಯೇ ಯೇಸು ಪ್ರಭು ಸೈತಾನನ ವಿರುದ್ಧ ಹೋರಾಡಿ ಗೆಲ್ಲಲು ಅವರು ಹೋಗಿದ್ದು ಜೋರ್ಡಾನ್ ಕಣಿವೆ ಆಚೆ ಪಶ್ಚಿಮ ಘಟ್ಟದ ತಪ್ಪಲಲ್ಲಿ. ಈ ಪ್ರದೇಶ ಸುಮಾರು 1600 ಅಡಿ ಎತ್ತರವಿದ್ದು ಇಲ್ಲಿ ಯಾವುದೇ ಮಾನವರು ವಾಸಿಸುವುದಿಲ್ಲ. ಬದಲಾಗಿ ಕೇವಲ ರಣಹದ್ದುಗಳು ಹಾಗೂ ಹದ್ದುಗಳಿಗೆ ಮಾತ್ರ ಈ ಪ್ರದೇಶ ಮೀಸಲು. ಇಂತಹ ಪ್ರದೇಶದಲ್ಲಿ ಸೈತಾನನು ಯೇಸುವನ್ನು ಪರೀಕ್ಷಿಸಲು ಬಂದ. ಆದರೆ ಸೈತಾನನು ಏನು ಮಾಡಿದರೂ ಸಹ ಯೇಸುವನ್ನು ಶೋಧನೆಗೆ ಒಳಪಡಿಸಲಾಗಲಿಲ್ಲ. ಪ್ರಿಯರೇ, ಕಾರಣ ಮಾನವ ಸ್ವರೂಪದಲ್ಲಿದ್ದ ಯೇಸುವು
ಮಾನವರಿಗೆ ಇಚ್ಛಾಶಕ್ತಿ ಇದ್ದಲ್ಲಿ ಖಂಡಿತವಾಗಿ ಅವರ ಶೋಧನೆಯನ್ನು ಜಯಿಸಬಹುದು ಎಂಬುದನ್ನು ತೋರಿಸಿಕೊಟ್ಟರು. ಹೌದು ಪ್ರೀತಿಯ ಸಹೋದರ ಸಹೋದರಿಯರೇ, ಹೀಗೆ ಬೈಬಲ್ನಲ್ಲಿ ತಮ್ಮ ಇಚ್ಛಾಶಕ್ತಿಯ ಮೂಲಕ ತಾವು ಪಾಪ ಮಾಡಿದರೂ ಸಹ ತಮ್ಮ ಜೀವನದಲ್ಲಿ ಬಂದ ಶೋಧನೆಯನ್ನು ಎದುರಿಸಿ ದೇವರೆಡೆಗೆ ತಿರುಗಿದವರಲ್ಲಿ ಹಲವರು ಇದ್ದಾರೆ. ಅಂಥವದರಲ್ಲಿ ಮೊದಲನೇದಾಗಿ ನಾವು ನೋಡುವುದಾದರೆ ಸಮುವೇಲನ 2 11 ಅಧ್ಯಾಯದಲ್ಲಿ ದಾವಿದನ ಪಾಪದ ಚಿತ್ರಣ. ದಾವಿದನು ಪಾಪ ಮಾಡಿ ತದನಂತರ ತನ್ನ ಪಾಪದ ನಿಜವಾದ ಅರ್ಥವನ್ನು ಮನಗಂಡು ದೇವರೆಡೆಗೆ ಓಡೋಡಿ ಬಂದನು. ಎರಡನೇದಾಗಿ ನಾವು ನೋಡೋದಾದರೆ ಸಂತ ಪೌಲರು ರೋಮನರಿಗೆ ಬರೆದ ಪತ್ರ 7:15-25 ವಾಕ್ಯಗಳಲ್ಲಿ ಪೌಲನು ಪಾಪದಿಂದ ಕೂಡಿದವನು, ಈ ಪಾಪವು ನನ್ನನ್ನು ಒಳ್ಳೆಯವನಾಗಿರಲು ಬಿಡುತ್ತಿಲ್ಲ, ಆದರೆ ನಾನು ಯೇಸುವಿನಲ್ಲಿ ಭರವಸೆ ಇಟ್ಟು ಶೋಧನೆಯನ್ನು ಗೆಲ್ಲುವುದಾದರೆ ಈ ಯೇಸುವಿನಲ್ಲಿ ಭರವಸೆ ಇಟ್ಟು ಜೀವಿಸುತ್ತೇನೆ ಎಂಬುದಾಗಿ ತನ್ನ ಪಾಪಮಯ ಜೀವನವನ್ನು ತೊರೆದು ಬಂದ ಶೋಧನೆಯನ್ನು ಗೆದ್ದು ಜೀವಿಸಿದ ಸಂತ ಪೌಲರು. ಅಂತೆಯೇ ಪೇತ್ರರು ಕೂಡ 3 ಯೇಸುವನ್ನು ನಿರಾಕರಿಸಿದರು. ನಿರಾಕರಿಸಿದ ಮೂಲಕ ಶೋಧನೆಗೆ ದೇವರ ಸಹಾಯಕರು ಸಹ ಒಳಗಾಗುತ್ತಾರೆ ಎಂಬುದನ್ನು ತೋರಿಸಿಕೊಟ್ಟರು. ಆದರೆ ಒಳಗಾಗುವುದರಲ್ಲಿ ನಾವು ತೋರುವ ಆತುರತೆ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಆದ್ದರಿಂದ ಎಂದು ಶೋಧನೆ ನಮ್ಮ ಜೀವನದಲ್ಲಿ ಬರುತ್ತದೋ ಆಗ ಶೋಧನೆಯನ್ನು ಎದುರಿಸಿ ನಿಲ್ಲಲು ಈ ಎಲ್ಲ ವ್ಯಕ್ತಿಗಳು ನಮಗೆ ಪ್ರೇರಕ ಶಕ್ತಿಯಾಗಿದ್ದಾರೆ. ಪ್ರಿಯರೇ, ಪ್ರಸ್ತುತ ಸಮಾಜದಲ್ಲಿ ನಮ್ಮ ಕುಟುಂಬಗಳನ್ನೊಮ್ಮೆ ಅವಲೋಕಿಸಿ ನೋಡೋಣ. ಏಕೆ ಕುಟುಂಬಗಳು ಶೋಧನೆಯ ಕುಟುಂಬಗಳಾಗಿ ಮಾರ್ಪಾಡಾಗುತ್ತಿವೆ? ತಂದೆ ತಾಯಿಗಳು ಏಕೆ ಶೋಧನೆಗಳಿಗೆ ಒಳಗಾಗಿ ತಮ್ಮ ಮಕ್ಕಳು ಸಹ ಕ್ರೈಸ್ತೀಯ ಮೌಲ್ಯಗಳ ಹೊರತಾಗಿ ಜೀವನ ನಡೆಸಲು ನಾವೇ ಶೋಧನೆಗೆ ಆ ಮಕ್ಕಳನ್ನು ಒಳಪಡಿಸುತ್ತಿದ್ದೇವಲ್ಲ? ಹೀಗೆ ಶೋಧನೆಗೆ ಒಳಗಾಗಿ ಕುಟುಂಬದಲ್ಲಿ ಕ್ರೈಸ್ತೀಯ ಮೌಲ್ಯಗಳ ಕಡೆಗಣನೆಯಾಗಿ ಕಡೆಯದಾಗಿ ನಾವೆಲ್ಲರೂ ಸೈತಾನನ ಶೋಧನೆಗೆ ಒಳಪಡುತ್ತಾ ದೇವರನ್ನು ಮರೆತು ಬಾಳುತ್ತಿದ್ದೇವೆ. ಆದರೆ ನಾವು ಎಷ್ಟೇ ದೇವರನ್ನು ಮರೆತರೂ ಸಹ ದೇವರು ನಮ್ಮನ್ನು ಎಂದಿಗೂ ಕೈಬಿಡುವುದಿಲ್ಲ ಎಂಬುದನ್ನು ಇಂದಿನ ಈ ಆರಾಧನಾ ವಿಧಿಯು ನಮಗೆ ತಿಳಿಸಿಕೊಡುತ್ತಿದೆ. ಪ್ರಿಯರೇ, ಶೋಧನೆ ಮಾನವ ಜೀವನಕ್ಕೆ ಖಂಡಿತವಾಗಿಯೂ ಬೇಕೇ ಬೇಕು. ಶೋಧನೆ ಇಲ್ಲದೆ ನಾವು ಸ್ವರ್ಗ ಸಾಮ್ರಾಜ್ಯವನ್ನು ಸ್ವೀಕರಿಸಲು ಸಾಧ್ಯವಿಲ್ಲ. ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳಾಗಿ ಜೀವಿಸಬೇಕೆಂದರೆ ಶೋಧನೆಯನ್ನು ಜಯಿಸಿಯೇ ಬಾಳಬೇಕು. ಶೋಧನೆಯನ್ನು ಜಯಿಸಿದಾಗ ಮಾತ್ರ ನಾವು ಯೇಸುವಿನ ನೈಜ ಹಿಂಬಾಲಕರಾಗಲು ಸಾಧ್ಯ. ಅದನ್ನೇ ಯೇಸು ತಮ್ಮ ಜೀವಿತದಲ್ಲಿ ತೋರಿಸಿಕೊಟ್ಟಿದ್ದು. ಬರುವ ಶೋಧನೆಗಳಿಗೆ ಸಡ್ಡು ಹೊಡೆದು ನಿಂತು ತಾನೂ ಕೂಡ ಶೋಧನೆಯನ್ನು ಜಯಿಸಬಹುದು ಎಂಬುದನ್ನು ಮಾನವ ತನ್ನ ಇಚ್ಛಾಶಕ್ತಿಯಿಂದ ಅರ್ಥೈಸಿಕೊಂಡರೆ ನಿಜವಾಗಿಯೂ ಸಹ ಈ ತಪಸ್ಸು ಕಾಲದಲ್ಲಿ ನಾವು ಮಾಡುವ ಜಪತಪಗಳು, ತಪಸ್ಸುಗಳು, ಶಿಲ್ಬೆಹಾದಿ ಎಲ್ಲವೂ ಕೂಡ ನಮ್ಮ ಶೋಧನೆಗಳನ್ನು ಗೆಲ್ಲಲು ಸಹಾಯವಾಗುತ್ತವೆ ಎಂಬುದನ್ನು ಅರ್ಥೈಸಿಕೊಂಡು ಬರಲಿರುವ ಪಾಸ್ಕ ಹಬ್ಬಕ್ಕೆ ಯೋಗ್ಯ ಸಿದ್ಧತೆಯಾಗಿ ದೇವರು ನೀಡಿರುವ ಈ 40 ತಕ್ಕುದಾದ ರೀತಿಯಲ್ಲಿ ಉಪಯೋಗಿಸಿಕೊಂಡು ಬರುವ ಶೋಧನೆಗಳನ್ನು ಎದುರಿಸಿ ಗೆಲ್ಲಲು ಬೇಕಾದ ಆತ್ಮಸ್ಥೈರ್ಯವನ್ನು, ಆತ್ಮವಿಶ್ವಾಸವನ್ನು ಪ್ರಭುದೇವರು ನಮಗೆ ನೀಡಲಿ ಎಂದು ಪ್ರಾರ್ಥಿಸುತ್ತಾ, ಪ್ರಸ್ತುತ ಜಗದ್ಗುರು ನಾವು ಶೋಧನೆಯನ್ನು ಎದುರಿಸಿ ಹೇಗೆ ಬಾಳಬೇಕು ಎಂಬುದಕ್ಕೆ ನೀಡುತ್ತಿರುವ ಮಾತುಗಳನ್ನೊಮ್ಮೆ ಗಮನವಿಟ್ಟು ಆಲಿಸುವುದಾದರೆ ಜಗದ್ಗುರು ಫ್ರಾನ್ಸಿಸ್ ಅವರು ನುಡಿಯುತ್ತಿದ್ದಾರೆ, ದೇವರೇ ನಮ್ಮನ್ನು ಈ ಶೋಧನೆಗಳಿಂದ ದೂರವಿಡಿ. ಕಾರಣ ಯೇಸುವು ನಮಗೆ ಬರುವ ಶೋಧನೆಗಳಿಂದ ಹೇಗೆ ದೂರವಿರಬೇಕು ಎಂಬುದನ್ನು ಕಲಿಸಿಕೊಡುತ್ತಿದ್ದಾರೆ. ಆದ್ದರಿಂದ ಪ್ರಿಯರೇ, ಜಗದ್ಗುರು ಫ್ರಾನ್ಸಿಸ್ ರವರು ಹೇಳಿರುವ ಮಾತುಗಳಲ್ಲಿ ಭರವಸೆಯನ್ನಿಟ್ಟು ಕ್ರಿಸ್ತನೊಂದಿಗೆ ನಾವಿರೇ ನಮ್ಮ ಬದುಕು ಎಂದಿಗೂ ಶೋಧನೆಗೆ ಒಳಪಡುವುದಿಲ್ಲ ಎಂಬುದನ್ನು ಅರ್ಥೈಸಿಕೊಂಡು ಶೋಧನೆಯಿಂದ ಮುಕ್ತರಾಗಿ ಕ್ರಿಸ್ತ ಪ್ರೇರಿತ ಬದುಕನ್ನು ಬಾಳಲು ನಾವೆಲ್ಲರೂ ನಮ್ಮ ಮನಗಳನ್ನು ಸಿದ್ಧಪಡಿಸೋಣವೇ.